ನಾವು ಚುನಾವಣೆ ರಾಮ್ಯ ಗೌಡರು ಸಕಲ ರೀತಿಯಲ್ಲೂ ಚುನಾವಣೆ ಮಾಡಕ್ಕೆ ರೆಡಿ ಆಗಲಿಲ್ಲ ರೆಡಿ ಇದಿ ಮಕ್ಳಿಗೆ ಏನ್ ಮಾಡೋಕ್ ಹೋಗ್ತೀವಿ ನೀವು ಗೆದ್ಮೇಲೆ ಎಷ್ಟು ಲೂಟಿ ಮಾಡ್ತೀರಿ ಆ ಗೆದ್ಮೇಲೆ ಎಷ್ಟು ಲೂಟಿ ಮಾಡ್ತೀರಿ ಲಂಚ ಎಷ್ಟು ತಗೋತೀರಿ ನಾನ್ ದುಡ್ಡು ತೋಳಕ್ಕೆ ಬಂದಿಲ್ಲ ಸರ್ ಈ ಕಮಿಷನ್ ಆದ್ರೆ ನೆಸಿಟಿ ಇಲ್ಲ ಕಮಿಷನ್ ಗಿರಾಕಿ ನಲ್ವತ್ ಪರ್ಸೆಂಟ್ ಹತ್ತು ಪರ್ಸೆಂಟು ಇಪ್ಪತ್ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಇತರ ಒಂದ್ ರೂಪಾಯಿ ತಗೊಳ್ಳಲ್ಲ ಒಂದ್ ರೂಪಾಯಿ ನಾನ್ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಒಂದು ರೂಪಾಯಿ ದುಡ್ಡು ತಗೊಳ್ಳೋ ಅಂತ ನೆಸೆಸಿಟಿನೇ ಇಲ್ಲ ನಾನ್ ಕೇಳೋದು ಕ್ವಾಲಿಟಿ ಸರ್ವೀಸು ಮತ್ತೆ ಅಧಿಕಾರಿಗಳಿಗೂ ಅಷ್ಟೇ ಅಧಿಕಾರಿಗಳು ನಾನೆಲ್ಲ ನಾನ್ ಇಂಡಿಪೆಂಡೆಂಟ್ ನಿಂತಿದ್ದೆ ಅದಕ್ಕೋಸ್ಕರ ನಾನ್ ಕರಪ್ಷನ್ ಫ್ರೀ ತಾಲೂಕ್ ಮಾಡ್ಬೇಕು ಈಗ ನಾವು ದುಡ್ಡು ಕೇಳಲಿಲ್ಲ ಅಂದ್ರೆ ಅಧಿಕಾರಿ ಹೆಂಗ್ ದುಡ್ಡು ಕೇಳ್ತಾರೆ ಸರ್ ಈಗ ನಾನ್ ಮಾಲೂರ್ನಲ್ಲಿ ತಾಲೂಕ್ ಆಫೀಸಿಂದ ಒಂದು ಎರಡು ನಿಮಿಷ ನಡ್ಕೊಂಡ್ ಬಂದ್ರೆ ನಮ್ಮ ಮನೆ ತಾಲೂಕ್ ಆಫೀಸಲ್ಲಿ ಅವ್ರು ದುಡ್ಡು ಕೇಳಿದ್ರೆ ಸೀದಾ ಎಲ್ಲಿ ಬರ್ತಾರೆ ನಮ್ಮ ಮನೆ ಹತ್ರ ಬರ್ತಾರೆ ನಾನ್ ದುಡ್ಡು ಆತನ ಹತ್ರ ತಗೊಳ್ಲಿಲ್ಲ ಅಂದ್ರೆ ಆತ್ನ ಹೆಂಗ್ ದುಡ್ಡು ತೊಗೊಳ್ತಾನೆ ಅವ್ರ ಹತ್ರ ಅಂದ್ರೆ ರಾಮೇಗೌಡ್ರು ಗೆದ್ರೆ ಮಾಲೂರಿನ ಶಾಸಕರಾದ್ರೆ ಮಾಲೂರು ಏನು ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ರೈತ ಆಡಳಿತ ನಡೆಯುತ್ತೆ ಯಾವ ಒಂದ್ ರೂಪಾಯಿ ದುಡ್ಡು ತಗೊಳಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ರೂಪಾಯಿ ದುಡ್ಡು ಕೇಳಲ್ಲ ಕೇಳಲ್ಲ ನ್ಯಾಯ ನಿಷ್ಠೆ ಧರ್ಮ ಗಿರ್ಮ ಎಲ್ಲ ಬಂದ್ಬಿಡುತ್ತೆ ಮಾಲೂರಿಗೆ ಈಗ ನಾನೊಬ್ಬ ಸರ್ ತಹಶೀಲ್ದಾರ್ ಆಫೀಸ್ ಅಲ್ಲಿ ದುಡ್ಡು ಕೊಡಬೇಕು ಸಬರಿ ಆಫೀಸಲ್ಲಿ ದುಡ್ಡು ಕೊಡಬೇಕು ಸ್ಟೇಷನ್ಗೆ ಹೋದ್ ದುಡ್ಡು ಕೊಡಬೇಕು ಅಲ್ಲಿ ಆರ್ಟಿ ಹೋದ್ ನಿಂಟ್ ಕಡೆ ದುಡ್ಡು ಕೊಡಬೇಕು ಟ್ರಾಫಿಕ್ ದುಡ್ಡು ಕೊಡಬೇಕು ಏನಿವೆಲ್ಲ ಮರೆಯಾಗ್ಬಿಡುತ್ತಾ ಸರ್ ಹಂಡ್ರೆಡ್ ಪರ್ಸೆಂಟು ನಾನು ಮಾಡಿ ಮಾಡ್ತೀನಿ ಒಬ್ಬ ಎಜುಕೇಟೆಡ್ ಆಗಿ ಸಿಸ್ಟಮ್ ಚೇಂಜ್ ಮಾಡಿಲ್ಲ ಅಂದ್ರೆ ಮಾಡೋರು ಯಾರು ಈಗ ಒಂದ್ ಒಂದ್ ಒಂದಿದೆ ಒಬ್ಬ ಎಂ ಎಲ್ ಎ ಗ್ರಾಮೀಣ ಭಾಗದಲ್ಲಿ ಆದ್ರೂ ಅಷ್ಟೇ ಈ ಇನ್ಸ್ಪೆಕ್ಟರ್ ಗಳು ಟ್ರಾನ್ಸ್ಫರ್ ಮಾಡ್ಕೊಂಡೆ ಕೋಟಿ ದಾಟ ಬಿಡುತ್ತೆ ಅವ್ರದ್ದು ಟ್ರಾನ್ಸ್ಫರ್ ಗೆ ದುಡ್ಡು ಅಂತ ಹೇಳ್ತಾರೆ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡ್ಕೊಂಡೆ ದುಡ್ಡು ಮಾಡ್ತಾರೆ ಅಂತಿದೆ ಒಬ್ಬ ಟೀಚರ್ ಟ್ರಾನ್ಸ್ಫರ್ ಮಾಡಕ್ಕೂ ದುಡ್ಡು ಕೇಳ್ತಾರೆ ಅಂತಿದೆ ಇಂತ ಸನ್ನಿವೇಶದಲ್ಲಿ ನಾನು ಕ್ಲೀನ್ ಕೃಷ್ಣಪ್ಪ ಮಾಲೂರಿನ ರಾಮೇಗೌಡ ನಾನು ಒಂದ್ ರೂಪಾಯಿ ಲಂಚ ತಗೊಳಲ್ಲ ನಾನು ಈ ತರ ಬದುಕ್ತೀನಿ ಅಂತ ಹೇಳ್ತಾ ಇದೀರಿ ಎಸ್ ಇದುವರೆಗೂ ಅದೇ ರೀತಿ ಬದುಕಿದಿರಿ ಅದನ್ನ ಹೇಳಿದ್ರಿ ಒಂದ್ ರೂಪಾಯಿ ಯಾರ ಕೈ ಚಾಚಿಲ್ಲ ಯಾರಿಗೂ ಲಂಚ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೀರಿ